ನಮಸ್ಕಾರ ವೀಕ್ಷಕರೇ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳಿದ್ದೇನು, ಏನನ್ನ ಬಚ್ಚಿಟ್ಟಿದೆ, ಎನ್ ಇ ಪಿಯಲ್ಲಿ ಹೊಸದು ಏನಿದೆ, ವಿಶೇಷ ಕಾರ್ಯಕ್ರಮದಲ್ಲಿ ಕಳೆದ ಸಂಚಿಕೆಯಲ್ಲಿ ಶಿಕ್ಷಣದ ಏಕರೂಪತೆ ಹಾಗೂ ಕೇಂದ್ರೀಕರಣದ ಬಗ್ಗೆ ಎನ್ ಇ ಪಿ ಏನು ಹೇಳುತ್ತದೆ ಎಂದು ತಿಳಿದುಕೊಂಡಿದ್ದೆವು. ಇಂದಿನ ಸಂಚಿಕೆಯಲ್ಲಿ ಶಾಲಾ ಪೂರ್ವ ಶಿಕ್ಷಣದ ಕುರಿತು ಎನ್ ಇ ಪಿ ಧೋರಣೆ ಏನು ಎಂಬುದರ ಕುರಿತಾಗಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಎಸ್ ವರಲಕ್ಷ್ಮಿಯವರು ಮಾತನಾಡಿದ್ದಾರೆ. ಅವರು ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ, ಬನ್ನಿ. ಕೇಂದ್ರ ಸರ್ಕಾರ ಒಂದು ಕಡೆಯಲ್ಲಿ ಲಾಕ್ಡೌನ್ ಅನ್ನು ಏರಿ COVID-19 ಒಂದು ವೈರಾಣು ಸಾಂಕ್ರಾಮಿಕ ರೋಗ ಎಲ್ಲ ಕಡೆಯಲ್ಲಿ ಹರಡ್ತಾ ಇರುವಂಥ ಸಂದರ್ಭದ ಒಳಗಡೆ ಜನ ಹೊರಗಡೆ ಬರಲಿಕ್ಕಾಗ್ತಾ ಇಲ್ಲ, ಚರ್ಚೆಗಳನ್ನು ನಡೆಸಲಿಕ್ಕಾಗ್ತಾ ಇಲ್ಲ, ವಿಚಾರ ವಿನಿಮಯಗಳನ್ನು ಮಾಡಲಿಕ್ಕಾಗ್ತಾ ಇಲ್ಲ. ಸೊ ಇಂಥ ಒಂದು ಸಂದರ್ಭವನ್ನು ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸ್ಕೊಂಡು ಇವತ್ತು ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ನುವಂಥ ಕರಡು ಏನು ಬಂದಿತ್ತು ಅದರಲ್ಲಿ ಬಂದಿರುವಂಥ ಎಲ್ಲ ಥರದ ಒಂದು ಸಜೆಷನ್ಸ್ಗಳನ್ನು ಕೂಡ ಇವತ್ತು ಬದಿಗೊತ್ತಿ ತನ್ನದೇ ಆದಂಥ ಒಂದು ನೀತಿಯನ್ನು ಇವತ್ತು ಅವರು ಘೋಷಣೆ ಮಾಡಿದ್ದಾರೆ. ಈ ನೀತಿ ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ, ನಮ್ಮ ದೇಶದ ಸಾಮಾಜಿಕ ಆರ್ಥಿಕವಾದಂಥ ಒಂದು ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ವಿಭಾಗದ ಎಲ್ಲ ವರ್ಗದ ಒಂದು ಲಿಂಗ ತಾರತಮ್ಯ ಇಲ್ಲದ ಸಮಾನವಾಗಿ ಎಲ್ಲರಿಗೂ ಕೂಡ ಏನು ಶಿಕ್ಷಣ ಹಕ್ಕುಗಳು ಇವತ್ತು ದೊರೀಬೇಕಾಗಿತ್ತು. ಅದು ಮೇಲ್ನೋಟಕ್ಕೆ ಈ ಎಲ್ಲ ಈ ಥರದ ಹಲವು ಪದಪುಚ್ಛಗಳನ್ನು ಅವರು ಉಪಯೋಗ ಮಾಡಿದ್ದಾರೆ. ಆದರೆ ಪ್ರಾಯೋಗಿಕವಾಗಿ ನೋಡುವಾಗ ಇದರಲ್ಲಿ ಸಕಾರಾತ್ಮಕವಾಗಿರುವಂಥ ಅಂಶಗಳಿಗಿಂತ ನಕಾರಾತ್ಮಕವಾಗಿರುವಂಥ ಅಂಶಗಳೇ ಇವತ್ತು ಹೆಚ್ಚು ನಮಗೆ ಇದರಲ್ಲಿ ಕಾಣಸಿಗುತ್ತೆ. ಸೊ ಈಗ ಪೂರ್ವ ಪ್ರಾಥಮಿಕ ಶಿಕ್ಷಣಕ್ಕೆ ನೇರವಾಗಿ ಮಾತಾಡುವುದಾದರೆ, ನಾವು ವಿಶೇಷವಾಗಿ CIT ಮತ್ತು ಪ್ರಜಾಪ್ರಭುತ್ವ ಚಳುವಳಿಗಳು ನಾವು ಏನು ಬೇಡಿಕೆಯನ್ನು ಇಟ್ಟುಕೊಂಡು ಇವತ್ತು ಹೋರಾಟಗಳನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಕಲ್ಪಿಸ್ಕೊಡ್ಬೇಕು, ಬಜೆಟ್ಟಲ್ಲಿ ಹೆಚ್ಚಿನ ಅನುದಾನವನ್ನು ಕಲ್ಪಿಸ್ಬೇಕು, ಕನಿಷ್ಠ 5-6% ಅನುದಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಏನು ಬೇಡಿಕೆಯನ್ನು ಇಟ್ಟುಕೊಂಡು ವಾದವನ್ನು ಮುಂದಿಟ್ಟು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮತ್ತು ಈ ವಾದ ಮಾಡಲಿಕ್ಕೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಬರೋದಕ್ಕಿಂತ ಮುಂಚೆನೆ ಈ ಥರದ ಹಲವು ಆಯೋಗಗಳು ಭಾರತದಲ್ಲಿ ರಚನೆ ಆಗಿದ್ದಾವೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಕೊಠಾರಿ ಆಯೋಗ ಅನ್ನುವಂಥದ್ದು ಒಂದು ವೈಜ್ಞಾನಿಕವಾಗಿ ಕೂಡಿರ್ತಕ್ಕಂಥ ವಿಚಾರಗಳನ್ನು ಅವರು ಸಲಹೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಬಹಳ ಕ್ಲಿಯರ್ ಹೇಳಿದ್ದಾರೆ, 5-6% ಬಜೆಟನ್ನು ಈ ಒಂದು ಶಿಕ್ಷಣಕ್ಕೆ ಕೊಟ್ಟಾಗ ಮಾತ್ರನೇ ಇವತ್ತು ಭಾರತದಲ್ಲಿ ಪ್ರತಿಯೊಂದು ಮಗುವಿಗೂ ಕೂಡ ಆ ಒಂದು ಏನು ಶಿಕ್ಷಣವನ್ನು ಉಚಿತವಾಗಿ ಮತ್ತು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಒದಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಅವರು ಶಿಫಾರಸು ಮಾಡಿದ್ದಾರೆ. ಸೊ ಆದರೆ ಇವತ್ತು ಸರ್ಕಾರ ಆ ಥರದ ಯಾವುದೇ ಶಿಫಾರಸುಗಳನ್ನು ಜಾರಿ ಮಾಡಲಿಕ್ಕೆ ಇವತ್ತು ಮುಂದಾಗಲಾರ್ದೇನೆ ಈಗ ಮತ್ತೆ ಮತ್ತೆ ಹೊಸ ಆಯೋಗಗಳನ್ನು ಮಾಡೋದ್ರ ಮುಖಾಂತರವಾಗಿ ಈಗಿರುವಂಥ ವ್ಯವಸ್ಥೆಯನ್ನು ಮತ್ತಷ್ಟು ಸಡಿಲಗೊಳಿಸಿ ಅದನ್ನು ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಉದಾರತೆಯಿಂದ ಇವ ಖಾಸಗಿ ವ್ಯಕ್ತಿಗಳಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಅದನ್ನು ದಾನ ಮಾಡುವಂಥ ರೀತಿ ಒಳಗಡೆ ಅಥವಾ ಅವರು ಹೆಚ್ಚು ಇದರ ಒಳಗಡೆ ಮಧ್ಯಪ್ರವೇಶ ಮಾಡುವಂತಹ ಒಂದು ರೀತಿ ಒಳಗಡೆ ಒಂದು ದಾರಿ ಸುಲಭ ಮಾಡಲಿಕ್ಕಾಗಿ ಈ ರೀತಿಯ ಒಂದು ನೀತಿಗಳನ್ನು ಮತ್ತೆ ಮತ್ತೆ ರಚನೆ ಮಾಡೋದ್ರ ಮುಖಾಂತರವಾಗಿ ಪ್ರಯತ್ನ ಮಾಡಲಾಗ್ತಾ ಇದೆ. ಅದರಲ್ಲಿ ಈ 2020 ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿನೂ ಕೂಡ ಒಂದು, ಮತ್ತು ಈ ಥರದ ಹಲವು ಅಂಶಗಳು ಡಿಬೇಟ್ ಮಾಡಲಾರ್ದೇನೆ ಇವತ್ತು ಜನ ಒಂದು ಕಡೆ ಲಾಕ್ ಆಗಿದ್ದಾಗ ಇದನ್ನು ಏಕದಮ್ ಆಗಿ ಈ ರೀತಿಯಲ್ಲಿ ನೀತಿಯನ್ನು ಹೊರಗಡೆ ತಂದಿರುವಂಥದ್ದು ಬಹಳ ಒಂದು ವಿಷಾದಕರವಾದಂಥ ಒಂದು ಸಂಗತಿ ಅನ್ನೋದನ್ನು ಮೊದಲಿಗೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ಈ ನಮ್ಮಂಥ ಚಳುವಳಿಗಳು ನಾವಿವತ್ತು ಹೋರಾಟ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ, 6 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಏನಿವತ್ತು ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಕಡ್ಡಾಯ ಶಿಕ್ಷಣವನ್ನು ತರಲಾಗಿದೆ, ಅದೇ ರೀತಿ ಒಳಗಡೆ 6 ವರ್ಷದ ಒಳಗಡೆ ಅಂದರೆ 3-6 ವರ್ಷದ ಮಕ್ಕಳನ್ನು ಕೂಡ ಈ ಕಡ್ಡಾಯ ಶಿಕ್ಷಣದ ಹಕ್ಕು ಕಾಯ್ದೆ ಅಡಿಯಲ್ಲಿ ಸೇರಿಸಬೇಕು ಅನ್ನುವಂಥದ್ದು ನಾವು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಮತ್ತು ಅಖಿಲ ಭಾರತ ಮಟ್ಟದಲ್ಲೂ ಕೂಡ ನಾವು ಒತ್ತಾಯಗಳನ್ನು ಮಾಡ್ತಾ ಇದ್ದೀವಿ. ಈ ಎನ್ ಇ ಪಿ ಒಳಗಡೆ ಮೊದಲು ಕರಡಲ್ಲಿ ಡ್ರಾಫ್ಟಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಈ 3-6 ಇಯರ್ ಮಕ್ಕಳನ್ನು ಶಿಕ್ಷಣ ಹಕ್ಕು ಕಾಯ್ದೆ ಅಡಿಯಲ್ಲಿ ತರಲಿಕ್ಕೆ
ಒಂದು ಪ್ರಸ್ತಾಪ ಇತ್ತು, ನಾವು ಅದನ್ನ ಒಪ್ಪಿದ್ವಿ. ಆದ್ರೆ ಇವತ್ತು ಅಂತಿಮ ಕರಡು ಬಂದಾಗ ಅದನ್ನ ತೆಗೆದಿದ್ದಾರೆ. ಸೊ ಇದನ್ನ ನಾವು ಮೊದಲನೇದಾಗಿ ಒಂದು ರೀತಿಯ ಏನು ಈ ಮಕ್ಕಳಿಗೆ ಒಂದು ಈ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಕೊಡುವಂಥದ್ದು ಕಾಯ್ದೆಯಾಗಿ ಬಂದಿಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇನ್ನು ಆಮೇಲೆ ಎರಡನೇದಾಗಿ ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ಸ್ಲ್ಯಾಬ್ ಸಿಸ್ಟಮ್ ಅನ್ನ ಇವತ್ತು ಅವರು ಬದಲಾವಣೆ ಮಾಡಿದ್ದಾರೆ. ಯಾವ ರೀತಿಯಲ್ಲಿ, ಇಷ್ಟು ದಿನನೂ ಕೂಡ 5 ವರ್ಷದ ಮೇಲ್ಪಟ್ಟು ಪ್ರಾಥಮಿಕ ಮಾಧ್ಯಮಿಕ ಈ ರೀತಿಯಲ್ಲಿದ್ದಂಥ ಸ್ಲ್ಯಾಬ್ಸ್ ಅನ್ನ ಇವತ್ತು 3-8 ವರ್ಷ ಅನ್ನುವಂಥ ಒಂದು ಸ್ಲ್ಯಾಬ್ ಅನ್ನ ಮಾಡಲಾಗಿದೆ. ಆಮೇಲೆ 8 ಮತ್ತೆ ಬೇರೆ ತರದ ಒಂದು ಸ್ಲ್ಯಾಬ್ಗಳನ್ನ 4 ಅಂದ್ರೆ ಹೆಚ್ಚು ಕಮ್ಮಿ 3-12 ವರ್ಷ ಸೆಕೆಂಡ್ PUC ತನಕ ಈ ತರದ ಒಂದು 4 ಸ್ಲ್ಯಾಬ್ಸ್ ಅನ್ನ ಅವರು ಮಾಡಿದ್ದಾರೆ. ಸೊ ಮಾಡಿ ಒಂದೇ ಕಡೆಯಲ್ಲಿ ಅದು ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಅನ್ನ ಇದರಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಕಾನ್ಸೆಪ್ಟ್ ಬಗ್ಗೆ ನಾವು ಯೋಚನೆ ಮಾಡುವುದಾದ್ರೆ, ಒಂದು 3 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಅವರಿಗೆ ಯಾವ್ಯಾವ ರೀತಿಯಲ್ಲಿ ಕೊಡಬೇಕು ಅಂತಕ್ಕಂತ ಒಂದು ಏನು ಶಿಕ್ಷಣ ತಜ್ಞರ ಈಗಾಗಲೇ ಪ್ರಾಯೋಗಿಕವಾಗಿರುವಂತ ವಿಧಾನಗಳನ್ನು ಅನುಸರಿಸಿ ಅದನ್ನ ಕೊಟ್ರೆ ಬಹುಶಃ ನಮ್ದು ಯಾರ್ದು ಕೂಡ ತಕರಾರಿಲ್ಲ. ಆದ್ರೆ ಇಲ್ಲಿ ಆ ರೀತಿಯಲ್ಲಿ ಏನು ಕೂಡ ಶಿಫಾರಸುಗಳು ಇವತ್ತು ಕಾಣಿಸ್ತಾ ಇಲ್ಲ. ಅವರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಕಲಿಕೆ ಅನ್ನುವುದು ಬಹಳ ಮುಖ್ಯ ಒಂದು ಮಗುವಿಗೆ ಅನ್ನುವಂಥದ್ದನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಮತ್ತು ಮುಂದಿನ ತರಗತಿಗೆ ಹೋಗಬೇಕು ಅಂದ್ರೆ ಆ ಮಗು ಸಿದ್ಧ ಆಗಬೇಕು ಅಂತ ಅನ್ನುವಂತ ಒಂದು ವಾದವನ್ನ ಇದರಲ್ಲಿ ಮಂಡನೆ ಮಾಡ್ತಾ ಇದ್ದಾರೆ. ಕಲಿಕೆ ಮತ್ತು ಸಿದ್ಧ ಆಗೋದು ಅಂತಕ್ಕಂಥ 2 ಅಂಶಗಳನ್ನ ನಾವು ಸ್ವಲ್ಪ ಪರಿಶೀಲನೆ ಮಾಡಬೇಕು ಅಂತೇಳಿ ನನಗೆ ಅನಿಸ್ತದೆ. ಸೊ ಈಗಾಗಲೇ ನಮ್ಮ ದೇಶದ ಒಳಗಡೆ ಒಂದು ಸಿಸ್ಟಮ್ ಇದೆ, ಏನದು, ICDS ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅನ್ನುವಂಥದ್ದು 1975 ಇದು ನಮ್ಮ ದೇಶದ ಒಳಗಡೆ ಅತ್ಯಂತ ಏನು ಒಂದು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ವಿಭಾಗಗಳ ಮಕ್ಕಳನ್ನ ಮುಟ್ಟುವಂತ ರೀತಿಯಲ್ಲಿ ಒಂದು ಯೋಜನೆ ಪ್ರಾರಂಭ ಆಗಿದೆ. ಸೊ ಈ ಯೋಜನೆಗೆ ಈಗ ಆಲ್ರೆಡಿ 43-44 ವರ್ಷ ಇವತ್ತು ಪ್ರಾರಂಭ ಆಗಿದೆ. ಈ ಯೋಜನೆಯ ಅಬ್ಜೆಕ್ಟಿವ್ಸ್ ಅಲ್ಲಿ ಅಪೌಷ್ಟಿಕತೆಯನ್ನ ಹೋಗಲಾಡಿಸುವಂತದ್ದು ಮತ್ತು ಈ ಒಂದು ಪೂರ್ವ ಪ್ರಾಥಮಿಕ ಶಿಕ್ಷಣ ಮಗುವಿಗೆ ತನ್ನದೇ ಆದಂತ ಒಂದು ಪರಿಸರದ ಎಲ್ಲಿ ಇರ್ತದ ಆ ಮಗುವಿಗೆ ತಕ್ಕ ಹಾಗೆ ಸ್ಥಳೀಯವಾಗಿ ಆ ರೀತಿಯ ಒಂದು ಕಲಿಕೆ ಇದು ಏನು ಶಿಕ್ಷಣವನ್ನ ಕೊಡುವಂತದ್ದು ಅನ್ನುವಂಥದ್ದು ಕೂಡ ಇದರಲ್ಲೊಂದು ಅಬ್ಜೆಕ್ಟಿವ್ ಆಗಿದೆ. ಯಾವುದು, ICDS ನ ಅಬ್ಜೆಕ್ಟಿವ್. ಸೊ ಮಗು ಕಲಿಬೇಕು ಅಂತ ಹೇಳಿದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಮಗು ಒಂದು ಅಪೌಷ್ಟಿಕತೆಯನ್ನ ಹೋಗ್ಲಾಡಿಸ್ಕೋಬೇಕಾಗ್ತದೆ, ಒಂದು ಪೌಷ್ಟಿಕ ಯುಕ್ತವಾಗಿ ಇರಬೇಕಾಗ್ತದೆ. ಯಾಕಂದ್ರೆ ಇವತ್ತು ನಮ್ಮ ಹಲವಾರು ವರದಿಗಳು ಬರ್ತಾ ಇರೋದೇನು, ಮಕ್ಕಳು ಇವತ್ತು ಶಾಲೆಯಲ್ಲಿ ಕೂರ್ತಾರೆ ಆದ್ರೆ ಗ್ರಹಿಕೆ ಕಡಿಮೆ ಇದೆ ಅನ್ನುವಂಥದ್ದು. ಆ ಗ್ರಹಿಕೆ ಕಡಿಮೆ ಇರೋದಕ್ಕೆ ಮಗು ಹುಟ್ಟುವಾಗ ಅಥವಾ ಮಗು ಫಾರ್ಮೇಷನ್ ಆಗುವಾಗ ಆ ಮಗುವಿಗೆ ಸಿಗಬೇಕಾದಂತ ಒಂದು ಪೌಷ್ಟಿಕ ಆಹಾರ ಆಮೇಲೆ ಮತ್ತೆ ಆರೋಗ್ಯ ಸವಲತ್ತುಗಳು ಕೂಡ ಇವತ್ತು ಅಷ್ಟೇ ಮುಖ್ಯ ಆಗತ್ತೆ. ಆ ರೀತಿಯ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿರುವಂತದ್ದು ICDS. ಅಂದ್ರೆ ಮೊದಲು ಆರೋಗ್ಯವನ್ನ ಸುಧಾರಿಸ್ಲಿಕ್ಕೆ ಆ ಮಗುವನ್ನ ಏನು ಹುಟ್ಟಿದ ಮಗುವನ್ನ ಬದುಕಿಸ್ಲಿಕ್ಕೆ ಮತ್ತು ಮುಂದೆ ಆ ಮಗು ಕಲಿಬೇಕು ಅಂತ ಹೇಳಿದ್ರೆ ಒಂದು ಪ್ರಜೆಯಾಗಿ ರೂಪಿಸ್ಕೋಬೇಕು ಅಂತ ಹೇಳಿದ್ರೆ ಒಂದು ಸಂಪನ್ಮೂಲವಾಗಿ ಅದು ಮಾರ್ಪಾಟ್ ಆಗಬೇಕಂದ್ರೆ ಅದಕ್ಕೆ ಬೇಕಿರುವಂತ ಒಂದು ತಳಹದಿಯನ್ನ ಹಾಕುವಂತದ್ದು ICDS. ಸೊ ಈ ರೀತಿಯ ಒಂದು ಮಹತ್ವಪೂರ್ಣವಾದಂತ ಒಂದು ಕೆಲಸವನ್ನ ಇವತ್ತು ICDS ಇವತ್ತು ಮಾಡ್ಕೊಂಡು ಬರ್ತಾ ಇದೆ. ಸೊ ಮಾಡ್ಕೊಂಡು ಬರುವಂತ ಒಂದು ಇಡೀ ದೇಶದ ಒಳಗಡೆನೆ ಆ ರೀತಿಯಲ್ಲಿ ಮಾಡ್ಕೊಂಡು ಬಂದಿದೆ. ಮತ್ತೆ ICDS ನ ಕಾನ್ಸೆಪ್ಟ್ ನಾನು ಆಗ್ಲೇ ವಿವರಿಸಿದಾಗೆ, ಈಗ ಹುಟ್ಟಿದಂತ ಮಗು ಒಂದು ಕಡೆಯಿಂದ ಇನ್ನೊಂದು ಇದು ಪ್ರದೇಶಕ್ಕೆ ಪ್ರಯಾಣಿಸಬಾರದು. ಯಾಕಂದ್ರೆ ಆ ರೀತಿ ಪ್ರಯಾಣಿಸುವಾಗ ಆ ಮಗುವಿನಲ್ಲಿ ಏನು ಈಗ ಪ್ರಯಾಣಿಸಬೇಕು ಅಂತ ಹೇಳಿದ್ರೆ ಆ ಪ್ರಯಾಣಕ್ಕೆ ಎಷ್ಟು ಮಕ್ಕಳು ಸಿದ್ಧರಾಗ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಮತ್ತು ಎಷ್ಟು ತಂದೆ ತಾಯಿಗಳು ತನ್ನ ಮಗುವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗಿ ಬಿಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಸೊ ಯಾಕೆಂದ್ರೆ ಈಗ ತಂದೆ ತಾಯಿ ಆ ರೀತಿಯಲ್ಲಿ ಕರ್ಕೊಂಡು ಹೋಗ್ಬಿಡ್ಬೇಕು ಅಂತ ಹೇಳಿದ್ರೆ ಅವರು ಆರ್ಥಿಕವಾಗಿ ಸದೃಢವಾಗಿರ್ಬೇಕು ಮತ್ತು ಸಾಮಾಜಿಕವಾಗಿ ಸದೃಢವಾಗಿರ್ಬೇಕು. ಸೊ ಆದ್ರೆ ನಮ್ಮ ದೇಶದ ಇವತ್ತು ಹಲವು ಜನ ಇವತ್ತು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸದೃಢವಾಗಿಲ್ಲ ಅನ್ನುವಂಥದ್ದನ್ನೇ ವರದಿ ನಮ್ಮ ಮುಂದೆ ಇದೆ. ಅದರಲ್ಲೂ ಕೂಡ ಈಗ ಬಹಳ ವಿಶೇಷವಾಗಿ ಈ ಕರೋನಾ ಬಂದ ನಂತರ ಇಡೀ ಪ್ರಪಂಚದಲ್ಲೇನೆ ಒಂದು ಬಡತನ ಅನ್ನೋದು ತೀವ್ರವಾಗಿ ಏರ್ತಾ ಇದೆ. ನಿರುದ್ಯೋಗ ಅನ್ನುವಂಥದ್ದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಏರ್ತಾ ಇದೆ ಮತ್ತೆ ಅನುಭೋಗ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಸೊ ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಇನ್ನೊಂದಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ಇವತ್ತು ಗ್ರಾಮಾಂತರ ಪ್ರದೇಶದ ಜನಸಾಮಾನ್ಯರು ಮತ್ತಷ್ಟು ಕೆಳಗಡೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಈ ಮಗುವನ್ನ ಒಂದು ಕಡೆಯಿಂದ ಒಂದು ಕಡೆಗೆ ಕರ್ಕೊಂಡು ಹೋಗಿ
ಏನು ವಿದ್ಯಾಭ್ಯಾಸ ಅಥವಾ ಮತ್ತೇನೋ ಮಾಡಬೇಕು ಅಂತ ಹೇಳಿದ್ರೆ ಪ್ರಾಯೋಗಿಕವಾಗಿ ಇವತ್ತು ಸಾಧ್ಯ ಇದೆಯಾ ಅನ್ನುವಂಥದ್ದನ್ನು ನಾವಿಲ್ಲಿ ಸ್ವಲ್ಪ ವಿಮರ್ಶೆ ಮಾಡ್ಕೋಬೇಕಾಗ್ತದೆ. ಸೊ ಹಾಗಾಗಿ ICDS ಇದಕ್ಕೆ ಉತ್ತರವಾಗಿ ಅಂಥ ಒಂದು ಪರಿಸ್ಥಿತಿ ಇವತ್ತು ದೇಶದಲ್ಲಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿಯೇ ಇವತ್ತು ಜನ ನಿಬಿಡವಾದಂಥ ಪ್ರದೇಶಗಳಲ್ಲಿ, ಅಂದರೆ ಪ್ರತಿಯೊಂದು ಗ್ರಾಮ, ಆಮೇಲೆ ಪ್ರತಿಯೊಂದು ಆದಿವಾಸಿಗಳು ವಾಸ ಮಾಡುವಂಥ ಪ್ರದೇಶಗಳು, ದಲಿತರು ವಾಸ ಮಾಡುವಂಥ ಪ್ರದೇಶಗಳು, ಅಲ್ಪಸಂಖ್ಯಾತರು ವಾಸ ಮಾಡುವಂಥ ಪ್ರದೇಶಗಳು, ಹಿಂದುಳಿದ ವರ್ಗಗಳು ವಾಸ ಮಾಡುವಂಥ ಪ್ರದೇಶಗಳು, ಆಮೇಲೆ ಯಾವುದೇ ರೀತಿಯಲ್ಲಿ ಏನು ನಾಗರಿಕತೆಯ ಸೋಂಕಿಲ್ಲದೆ ಇರತಕ್ಕಂಥ ಪ್ರದೇಶಗಳಲ್ಲಿ ಇವತ್ತು ಅಂಗನವಾಡಿಗಳನ್ನು ಸ್ಥಾಪನೆ ಮಾಡಿರುವಂಥದ್ದು. ಆದರೆ ಅದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಪ್ರತಿಯೊಂದು ವಿಭಾಗದ ವರ್ಗದ, ಅಂದರೆ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು, ಆರ್ಥಿಕವಾಗಿ ಏನು ಅಸಹಾಯಕತೆಯಿಂದ ಇರುವಂಥವರು, ಆಮೇಲೆ ಮತ್ತೆ ಇದು ಆದಿವಾಸಿಗಳು ಅವರ ಮಕ್ಕಳಿಗೆ, ಮತ್ತು ಹಾಗೇನೆ ಅನ್ಆರ್ಗನೈಸ್ ಸೆಕ್ಟರ್ ಮಕ್ಕಳಿಗೆ, ಬಡ ರೈತರ ಮಕ್ಕಳಿಗೆ, ಕೃಷಿ ಕೂಲಿಕಾರರ ಮಕ್ಕಳಿಗೆ, ಅತ್ಯಂತ ಕಡಿಮೆ ಇದು ಏನು ಆದಾಯ ಇರತಕ್ಕಂಥ ಮಕ್ಕಳಿಗೂ ಕೂಡ ಇವತ್ತು ಈ ಆಹಾರ ಆರೋಗ್ಯ ಅನ್ನುವಂಥದ್ದು ಮಿಸ್ ಆಗಬಾರದು ಅಂತಕ್ಕಂಥ ಕಾನ್ಸೆಪ್ಟ್ ICDS. ಮತ್ತೆ ಅದೇ ಕಾನ್ಸೆಪ್ಟ್ ಅಲ್ಲೇ ಇನ್ನೊಂದು ಕಾನ್ಸೆಪ್ಟ್ ಇರುವಂಥದ್ದು ಇವತ್ತು ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದು. ಸೊ ಈ ರೀತಿ ಒಳಗಡೆ ICDS ತನ್ನದೇ ಆದಂಥ ಒಂದು ಪಾತ್ರವನ್ನು ಇಡೀ ದೇಶದಲ್ಲಿ ಇವತ್ತು ನಿರ್ವಹಣೆ ಮಾಡ್ತಾ ಇದೆ. ಹೆಚ್ಚು ಕಡಿಮೆ 6,500 ಪ್ರಾಜೆಕ್ಟ್ಸ್ ಇಡೀ ದೇಶದಲ್ಲಿದೆ. 4 ಕೋಟಿ ಮಕ್ಕಳು, ಇದು ಏನು ಬಿಲೋ 6 ಇಯರ್ ಮಕ್ಕಳು, ಸುಮಾರು 4 ಕೋಟಿ ಮಕ್ಕಳು ಈ ಒಂದು ವಿಭಾಗದಲ್ಲೂ ಕೂಡ ಇದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡಬೇಕಾಗ್ತದೆ. ಅದೇ ರೀತಿ ಕರ್ನಾಟಕದಲ್ಲಿ ಸುಮಾರು ಬಿಲೋ 6 ಇಯರ್ ಮಕ್ಕಳನ್ನ 40 ಲಕ್ಷ ಮಕ್ಕಳು ICDS ಅಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡಬೇಕಾಗಿದೆ. ಸೊ ಅಂದ್ರೆ ಒಂದು ರೀತಿಯ ಮಕ್ಕಳನ್ನ ಮುಂದಕ್ಕೆ ಅವರನ್ನ ತಳ್ಳಬೇಕು ಅಂತ ಹೇಳಿದ್ರೆ, ಅಥವಾ ಅವರು ಏನಾದ್ರು ಕಲಿಬೇಕು ಅನ್ನೋದಾದ್ರೆ ಕಲೀಲಿಕ್ಕೆ ಬೇಕಾದಂತ ಒಂದು ದೇಹದ ಸಂರಚನೆ, ಮೆದುಳಿನ ಸಂರಚನೆಯನ್ನು ಮಾಡುವಂತ ಕೆಲಸ ಇವತ್ತು ICDS ಮಾಡ್ತಾ ಇದೆ ಅನ್ನೋದನ್ನ ನಾವು ನೋಡಬೇಕು. ಮತ್ತೆ ಇದೇ ICDS ನ ಆಬ್ಜೆಕ್ಟಿವ್ಸ್ ಅಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತ ಆಬ್ಜೆಕ್ಟಿವ್ಸ್ ಏನಂತ ಹೇಳಿದ್ರೆ ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಅನ್ನುವಂಥದ್ದು, ಅಂದ್ರೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಕೊಡುವಂಥದ್ದು. ಬಹುಶಃ 2011 ಈಚೆಗೆ, ಅಂದ್ರೆ ಮೊದಲು ಕೂಡ ಆ ತರದ ಒಂದು ಆಬ್ಜೆಕ್ಟಿವ್ ಇತ್ತು. ಸೊ ಆ ಆಬ್ಜೆಕ್ಟಿವ್ ಅನ್ನ ಸಕಾರಾತ್ಮಕಗೊಳಿಸಲಿಕ್ಕಾಗಿ 2011 ಮೇಲೆ ಅದರ ಮೇಲೆ ಹೆಚ್ಚಿನ ಒಂದು ಫೋಕಸ್ ಅನ್ನ ನಮ್ಮ ದೇಶದಲ್ಲಿ ಕೊಡಲಾಗಿದೆ. ಸೊ ಕೊಟ್ಟು ಇವತ್ತು ಚಿಲಿಪಿಲಿ ಅನ್ನುವಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನ ಮತ್ತು ಒಂದು ಏನು ಸಬ್ಜೆಕ್ಟ್ಸ್ ಅನ್ನ ಅದರಲ್ಲಿ ಪರಿಚಯ ಮಾಡಿಸಲಾಗಿದೆ. ಆ ಚಿಲಿಪಿಲಿಗಳಲ್ಲಿ ಮಕ್ಕಳಿಗೆ ಯಾವ ರೀತಿಯಲ್ಲಿ ಕಲಿಬೇಕು, ಸೊ ಮಗು ಮೊದಲು ಎಲ್ಲರೊಟ್ಟಿಗೆ ಬೆರಿಬೇಕು, ತನ್ನ ತಾಯಿಯ ಒಡಲನ್ನ ಬಿಟ್ಟು ಬಂದಂತ ಮಗು ಎಲ್ಲರೊಟ್ಟಿಗೂ ಕೂಡ ಬೆರಿಬೇಕು ಅನ್ನುವಂಥದ್ದೇ ಅದರ ಮುಖ್ಯವಾದಂತ ಒಂದು ಕಣ್ಣೋಟ. ಸೊ ಆ ರೀತಿಯಲ್ಲಿ ಇದು ಬೇರೆಯವರೊಟ್ಟಿಗೆ, ಬೇರೆ ಮಕ್ಕಳೊಟ್ಟಿಗೆ, ಬೇರೆಯವರೊಟ್ಟಿಗೆ ಬೆರೆಯುವುದು, ಬೇರೆಯ ಮಕ್ಕಳೊಟ್ಟಿಗೆ ಬೆರೆಯುವುದು. ಸೊ ಮತ್ತೆ ಅದೇ ರೀತಿಯಲ್ಲಿ ಸಂವಹನವನ್ನ ಮಾಡುವಂಥದ್ದು, ಇದು ಮಾತಾಡುವುದನ್ನ ಕಲಿಯುವಂಥದ್ದು, ಆಮೇಲೆ ಮತ್ತೆ ಇದು ಭಾಷೆಯನ್ನ ಕಲಿಯುವಂಥದ್ದು, ಮತ್ತೆ ಹಾಗೇನೆ ಇದು ಏನು ಪ್ರಾಣಿಗಳ ಪರಿಚಯ, ಪಕ್ಷಿಗಳ ಪರಿಚಯ, ಮತ್ತು ಬಣ್ಣಗಳ ಪರಿಚಯ, ಅಕ್ಷರಗಳ ಪರಿಚಯ, ಇದೆಲ್ಲವೂ ಕೂಡ ಇವತ್ತು ಅಂಗನವಾಡಿಗಳಲ್ಲಿ ಈಗ ಆಲ್ರೆಡಿ ಇವತ್ತು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕು. ಆದ್ರೆ ನಮ್ಮಲ್ಲಿ ಒಂದು ಪೆಡಂಬೂತ ಇದೆ, ಏನದು ಅಂತ ಹೇಳಿದ್ರೆ ಇದು ಕಾನ್ವೆಂಟ್ಗೆ ಹೋದ್ರೆ ಮಾತ್ರನೇ ನನ್ನ ಮಗು ಕಲಿತದೆ ಅನ್ನುವಂತ ಒಂದು ಪೆಡಂಬೂತ. ಬಹಳ ಉದ್ದೇಶಪೂರ್ವಕವಾಗಿ ಪೆಡಂಬೂತವನ್ನ ಎಲ್ಲರ ತಲೆಯಲ್ಲೂ ಕೂಡ ಬಿಡ್ಲಾಗಿದೆ. ಸೊ ಈ ಪೆಡಂಬೂತದಿಂದ ಏನಾಗ್ತಾ ಇದೆ ಅಂದ್ರೆ ಕಾನ್ವೆಂಟ್ ಅಲ್ಲಿ ಏನ್ ಹೇಳ್ಕೊಡ್ತಾರೆ, ಅಂಗನವಾಡಿ ಕೇಂದ್ರಗಳಲ್ಲಿ ಏನ್ ಹೇಳ್ಕೊಡ್ತಾರೋ ಅದನ್ನ ಇನ್ನೊಂದಷ್ಟು ನಾಜೂಕಾಗಿ ಇಲ್ಲಿ ಹೇಳ್ಕೊಡ್ತಾರೆ ಹೊರತು ಅದಕ್ಕೂ ಇದಕ್ಕೇನು ಕೂಡ ಬೇರೆ ವ್ಯತ್ಯಾಸ ಇಲ್ಲ. ಮತ್ತೆ ನಿಮಗೆ ಇನ್ನೊಂದು ಇಲ್ಲಿ ನೋಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಅಂಗನವಾಡಿಗಳಲ್ಲಿ ಯಾವ ಒಂದು ವಿಚಾರಗಳನ್ನ ಅಂತಿಮಗೊಳಿಸಿದ್ದಾರೋ ಅದೇ ವಿಚಾರಗಳನ್ನೇ ಇವತ್ತು ಖಾಸಗಿ ಕಾನ್ವೆಂಟ್ಗಳಲ್ಲಿ ಕೂಡ ಒಂದ್ ರೀತಿಯಲ್ಲಿ ಕದ್ದು ಅದನ್ನ ಇವತ್ತು ಅವರು ಮಾಡ್ತಾ ಇದ್ದಾರೆ, ಉಪಯೋಗ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಸೇಮ್ ಟೈಮ್ ನಾವು ಗಮನಿಸಬೇಕಾಗ್ತದೆ. ಸೊ ಹಾಗಾಗಿ ಇಲ್ಲಿ ಒಟ್ಟು ನಾನು ಪ್ರತಿಪಾದನೆ ಮಾಡ್ಲಿಕ್ಕೆ ಇಷ್ಟಪಡ್ತಿರೋದೇನು ಅಂತ ಹೇಳಿದ್ರೆ, ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಈ ರೀತಿ ಒಳಗಡೆ ಸುಮಾರು 28 ಲಕ್ಷ ಜನ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಇರುವಂತ ಒಂದು ಯೋಜನೆ, ಸುಮಾರು 11 ಕೋಟಿ ಫಲಾನುಭವಿಗಳು ಇರುವಂತ ಒಂದು ಯೋಜನೆ, ಮತ್ತೆ 3-6 ಇಯರ್ ಮಕ್ಕಳೇ 4 ಕೋಟಿ ಮಕ್ಕಳು ಈಗ ಆಲ್ರೆಡಿ ICDS ಅಲ್ಲಿ ಇದ್ದಾರೆ ಅಂತಕ್ಕಂತ ಒಂದು ವಿಚಾರ, ಮತ್ತು ಸುಮಾರು 1,000 ಕೋಟಿ ರೂಪಾಯಿ ಇವತ್ತು ಇದಕ್ಕಾಗಿ ವ್ಯಯ ಮಾಡ್ತಾ ಇರುವಂತದ್ದು, 43 ವರ್ಷಗಳ ಇತಿಹಾಸ ಇರತಕ್ಕಂತ ಈ ಯೋಜನೆಯಲ್ಲಿರುವಂತ ಸಕಾರಾತ್ಮಕವಾದಂತ ಅಂಶಗಳನ್ನ
ಈ ವರದಿ ಏನು ಕೂಡ ಇವತ್ತು ಪರಿಗಣನೆ ಮಾಡಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣಬೇಕಾಗ್ತದೆ. ನಂಬರ್ ಒನ್, ಅದರ ಬದಲಿಗೆ ಪರಿಗಣನೆ ಮಾಡುವುದು ಬೇಡ, ಅದ್ರ ಪಾಡಿಗೆ ಅದನ್ನಾರ ಬಿಡಿ ಅಂತ ಹೇಳಿದ್ರೆ ಇವರು ಹೇಳ್ತಾರೆ ಇಲ್ಲ ಅದ್ರ ಪಾಡಿಗೆ ಅದನ್ನ ಬಿಡಕ್ಕಾಗಲ್ಲ, 3-7 ಮೇಲ್ಪಟ್ಟ ಮಕ್ಕಳು ನಮ್ಮ ಮಕ್ಕಳು ಅನ್ನುವಂತ ಪ್ರತಿಪಾದನೆ ಇದರಲ್ಲಿ ಬರ್ತಾ ಇದೆ. ಸೊ ನಮ್ಮ ಮಕ್ಕಳು ಅಂತ ಹೇಳುವಾಗ ICDS ಅನ್ನ ಏನ್ ಮಾಡ್ತೀರಾ? ಇದು ನಮ್ಮ ಮುಂದೆ ಬರುವಂತ ಬಹಳ ಪ್ರಮುಖವಾದಂತ ಒಂದು ಪ್ರಶ್ನೆ. ಆಮೇಲೆ ಮತ್ತೆ ಈಗ ಇವ್ರು ಹೇಳ್ತಾ ಇದ್ದಾರೆ 3-8 ಒಂದು ಸ್ಲ್ಯಾಬ್ ಮಾಡ್ತೀವಿ ಅಂತ. ಅಂದ್ರೆ ಇವತ್ತು ವೈಜ್ಞಾನಿಕವಾಗಿ ನಾವೇನ್ ನೋಡ್ಬೇಕು, 6 ಮೇಲ್ಪಟ್ಟ ಮಕ್ಕಳ ದೈಹಿಕ ಸಂರಚನೆ, ಮಾನಸಿಕ ಸಂರಚನೆ ಎಲ್ಲವೂ ಕೂಡ ಬೇರೆ ಇರ್ತದೆ. 6 ಒಳಗಿನ ಮಕ್ಕಳ ದೈಹಿಕ ಸಂರಕ್ಷಣೆ ಮತ್ತು ಮಾನಸಿಕ ಸಂರಕ್ಷಣೆ ಬೇರೆ ಇರ್ತದೆ. ಇವತ್ತು ನಮ್ಮ ದೇಶದ ನರವಿಜ್ಞಾನ ಏನ್ ಹೇಳುತ್ತದೆ, ಯಾವುದೇ ದೇಶದಿರಲಿ ನರವಿಜ್ಞಾನ ಏನ್ ಹೇಳುತ್ತೆ ಅಂತ ಹೇಳಿದ್ರೆ 6 ಒಳಗಿನ ಮಗುವಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬೆಳವಣಿಗೆ ಆಗುವಂತದ್ದು 6 ಒಳಗಿನ ಮಕ್ಕಳಲ್ಲಿ 85% ಇವತ್ತು ಬೆಳವಣಿಗೆ ಆಗ್ತದೆ ಅನ್ನುವಂಥದ್ದನ್ನ ಇವತ್ತು ಪ್ರತಿಪಾದನೆ ಮಾಡಲಾಗ್ತಾ ಇದೆ. ಸೊ ಈ ರೀತಿಯ ಪ್ರತಿಪಾದನೆಗಳನ್ನೂ ಕೂಡ, ವೈಜ್ಞಾನಿಕವಾಗಿ ಮಾಡಿರುವಂತ ಪ್ರತಿಪಾದನೆಗಳನ್ನು ಕೂಡ ಬದಿಗಿಟ್ಟು ಇವರು 3-8 ಒಂದು ಸ್ಲ್ಯಾಬ್ ಅಂತ ಹೇಳಿ ಮಾಡಿದ್ರೆ ಯಾವ ರೀತಿಯಲ್ಲಿ ಅದರಲ್ಲಿ ವಿಂಗಡಣೆ ಮಾಡ್ತೀರಾ, ಏನು ನಿಮಗೆ ಅದಕ್ಕೆ ಇರ್ತಕ್ಕಂಥ ಆಧಾರಗಳೇನು ಅಂತ ಹೇಳಿ ನೋಡುವಾಗ ಇದರಲ್ಲಿ ಯಾವುದೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಈಗ ಜನ ನಿಬಿಡ ಇರ್ತಕ್ಕಂಥ ಪ್ರದೇಶಗಳಲ್ಲೇನೆ ಇವತ್ತು ಅಂಗನವಾಡಿಗಳು ಇರೋದ್ರಿಂದ ಇವತ್ತು ನಮ್ಮ ದೇಶದ ಒಳಗಡೆ ಒಂದು ರೀತಿಯಲ್ಲಿ ಎಲ್ಲ ವಿಭಾಗಗಳ ಮಧ್ಯದಲ್ಲಿ ಒಂದು ಸಣ್ಣ ಪ್ರಮಾಣದ ಒಂದು ಸಮಾನತೆ ಅನ್ನುವಂತ ಕ್ರಾಂತಿಯನ್ನ ಇವತ್ತು ಬಹಳ ಮೌನವಾಗಿ ಇವತ್ತು ಅಂಗನವಾಡಿಗಳ ಮುಖಾಂತರ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ, ನಂಬರ್ ಒನ್. ಆಮೇಲೆ ಎರಡನೆಯದು ಲಿಂಗ ತಾರತಮ್ಯ. ಈಗ ನಾವು ಸಹಜವಾಗಿ ಏನ್ ಹೇಳ್ತೀವಿ, ಶಾಲೆಗಳಲ್ಲಿ ಮಕ್ಕಳ ಬಿಡುವ ಸಂಖ್ಯೆ ಯಾರ್ದು ಅಂತ ಹೇಳಿ ನಾವು ತಗೊಂಡಾಗ ಹೆಣ್ಣು ಮಕ್ಕಳೇ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಶಾಲೆಯನ್ನ ಬಿಡುವಂತದನ್ನ ನಾವು ಈಗಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಇಂತ ಒಂದು ಸಂದರ್ಭದ ಒಳಗಡೆ ಅಂಗನವಾಡಿಗಳು ಈ ತರದ ಒಂದು ಲಿಂಗ ತಾರತಮ್ಯವನ್ನ ತಪ್ಪಿಸ್ಲಿಕ್ಕೆ ಜನ ನಿಬಿಡ ಸ್ಥಳದಲ್ಲಿ ಇದ್ದಿದ್ರಿಂದನೆ ಅಲ್ಲಿ ಹೆಣ್ಣು ಮಗು ಗಂಡು ಮಗು ಇಬ್ರು ಕೂಡ ಭೇದ ಇಲ್ಲದೇನೆ ಸೊ ಮಕ್ಕಳು ಅನ್ನುವಂತ ಆಧಾರದಲ್ಲಿ ಇವತ್ತು ಅಂಗನವಾಡಿಯಲ್ಲಿ ಬಂದು ಸಮಾನವಾಗಿ ಕೂರ್ಲಿಕ್ಕೆ ಇವತ್ತು ಸಾಧ್ಯ ಆಗಿದೆ. ಸೊ ಈ ತರದ ಒಂದು ಕಾನ್ಸೆಪ್ಟ್ಗಳನ್ನ ಇವತ್ತು ಇದರಲ್ಲೆಲ್ಲೂ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೇಕಾಗ್ತದೆ. ಮತ್ತೆ ಅವರೇನ್ ಹೇಳ್ತಾ ಇದ್ದಾರೆ, ಬಹಳ ಪ್ರಮುಖವಾಗಿ ನಾವು ಇದು ಏನು ಶಿಕ್ಷಣವನ್ನ ಔಪಚಾರಿಕವಾದಂತ ಇದು ಪೂರ್ವ ಶಾಲೆಗಳನ್ನ ನಾವು ತೆರಿತೀವಿ ಅನ್ನುವಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ. ಮತ್ತು ಬಾಲವಾಟಿಕ ಅನ್ನುವಂಥ ಪದಗಳನ್ನ ಎಲ್ಲನೂ ಕೂಡ ಬಳಸಿದ್ದಾರೆ. ಸೊ ಅಂದ್ರೆ ಈಗ ಬಿಲೋ 3 ಮಕ್ಕಳು ಏನಾಗ್ತಾರೆ, ಸಪೋಸ್ ಈಗ ಅಂಗನವಾಡಿಗಳನ್ನ ನೀವು ಸಂಪೂರ್ಣವಾಗಿ ಇದ್ರ ಅಂಡರ್ ಅಲ್ಲಿ ತಗೊಂಡ್ಬಿಟ್ರೆ ಅವಾಗ ಬಿಲೋ 3 ಮಕ್ಕಳದ್ ಏನ್ ಮಾಡ್ತೀರಾ ಅನ್ನುವಂತ ಪ್ರಶ್ನೆ ಇಲ್ಲಿ ಬರ್ತದೆ. ಆಮೇಲೆ ಎರಡನೇದಾಗಿ ಪ್ರಶ್ನೆ ಬರುವಂತದ್ದು, ನಾನು ಆಗ್ಲೇ ಹೇಳಿದಾಗೆ 3-6 ಮಕ್ಕಳ ಮಾನಸಿಕ ದೈಹಿಕ ಪರಿಸ್ಥಿತಿಗಳು ಬೇರೆ ಇರೋದ್ರಿಂದ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಕ್ಕಳೊಟ್ಟಿಗೆ ಇವರನ್ನ ಕೂರಿಸಿದಾಗ ಈ ಮಕ್ಕಳಲ್ಲಿ ಬರಬಹುದಾದಂತ ಕೀಳಿರಿಮೆಗಳು, ಈ ಮಕ್ಕಳಲ್ಲಿ ಬರಬಹುದಾದಂತ ತಾರತಮ್ಯಗಳು, ಸೊ ಇದು ಎಲ್ಲವೂ ಕೂಡ ಪ್ರಾಯೋಗಿಕವಾಗಿ ಏನೆಲ್ಲ ಬರ್ತದೆ ಅನ್ನುವಂಥದ್ದನ್ನ ಬಹುಶಃ ಈಗ್ಲೇ ನಾವು ಯಾರು ಕೂಡ ಊಹಿಸ್ಲಿಕ್ಕೂ ಕೂಡ ಅಸಾಧ್ಯ ಅನ್ನುವಂಥದ್ದು ನನ್ನ ಬಹಳ ಸ್ಪಷ್ಟವಾದಂತ ಅಭಿಪ್ರಾಯ. ಸೊ ಹಾಗಾಗಿ ಈ ಮಕ್ಕಳನ್ನ ಅಲ್ಲಿಗೆ ಇದು ಕರ್ಕೊಂಡು ಹೋದ್ರೆ ಎಷ್ಟು ಪ್ರಮಾಣದ ಮಕ್ಕಳು ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೇಕಾಗ್ತದೆ. ಸೊ ಹಂಗಾಗಿ ಈ ರೀತಿಯ ಒಂದು ಪ್ರಪೋಸಲ್ ಏನಿದೆ 3-18 ಇದು ಸಾರಿ ಇದು ಸೆಕೆಂಡ್ PUC ತನಕ, ಇದು ಸೆಕೆಂಡ್ PUC ತನಕ ಒಂದೇ ಕ್ಲಸ್ಟರ್ ಅಲ್ಲಿ ನಾವು ಮಾಡ್ತೀವಿ ಅಂತಕ್ಕಂಥ ಅವರ ರೆಕಮೆಂಡೇಶನ್. ಮತ್ತೆ ಅವರು ಇದರಲ್ಲಿ ಇನ್ನೂ ಮುಂದುವರೆದ ಏನ್ ಹೇಳ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಪಂಚಾಯತಿ ಹೆಡ್ ಕ್ವಾರ್ಟರ್ ಅಂತ ಹೇಳಿ ಇಟ್ಕೊಳ್ಳೋಣ, ಒಂದು ಪಂಚಾಯತಿ ಹೆಡ್ ಕ್ವಾರ್ಟರ್, ಆ ಪಂಚಾಯತಿ ಹೆಡ್ ಕ್ವಾರ್ಟರ್ ಅಲ್ಲಿ ಒಂದು ಜಾಗದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನ ಕಟ್ತಾರೆ. ಆದ್ರೆ ಅದರಲ್ಲಿ 3 2nd PUC ತನಕ ಎಲ್ಲ ತರಗತಿಗಳು ಕೂಡ ನಡೀತವೆ ಅನ್ನುವಂಥದ್ದು. ಪಂಚಾಯತಿ ಹೆಡ್ ಕ್ವಾರ್ಟರ್ಗೆ ಬರಬೇಕು ಅಂತ ಹೇಳಿದ್ರೆ ಆ ಗ್ರಾಮಾಂತರ ಪ್ರದೇಶಗಳಿಂದ 5-6 ಇಂದ ಮಕ್ಕಳು ಇಲ್ಲಿಗೆ ಬರಬೇಕು ನಮ್ಮ ಕಡೆಗೆ. ಅದೇ ಕರಾವಳಿ ಪ್ರದೇಶಗಳು ಅಂತ ಹೇಳಿ ತಗೊಂಡಾಗ, ಗುಡ್ಡಗಾಡು ಪ್ರದೇಶಗಳು ಅಂತ ಹೇಳಿ ತಗೊಂಡಾಗ ಅಲ್ಲಿ ಇನ್ನೂ ಕೂಡ ವ್ಯಾಪ್ತಿ ಜಾಸ್ತಿ ಆಗುತ್ತೆ. ಪಂಚಾಯತಿಯ ವ್ಯಾಪ್ತಿ 10-12 ಕೂಡ ಬರುವಂತ ಅವಕಾಶಗಳಿದಾವೆ. ಸೊ ಹಾಗಾಗಿ ಈ ರೀತಿ 10-12 ಮಕ್ಕಳು ಬರಬೇಕು ಅಂತ ಹೇಳಿದ್ರೆ ಅವರನ್ನ ಕರ್ಕೊಂಡು ಬರ್ಲಿಕ್ಕೆ ಇರುವಂತ ವ್ಯವಸ್ಥೆ ಏನು, ಆ ಮಕ್ಕಳು ಬರ್ತಾವ, ಮತ್ತೆ 3-6 ಮಕ್ಕಳು ತನ್ನ ತಾಯಿಯ ಮಡಿಲನ್ನ ಬಿಟ್ಟು 12 ಪ್ರಯಾಣ ಮಾಡಿ ಆ ಮಗು ಇಲ್ಲಿಗೆ ಬಂತು ಅಂತ ಹೇಳಿದ್ರೆ ಆ ಮಗುವಿನ ಮಾನಸಿಕ ದೈಹಿಕ ಪರಿಸ್ಥಿತಿ ಏನು, ಅದ್ರ ಮೇಲೆ ಆಗುವಂತ ಎಫೆಕ್ಟ್ ಏನು ಅನ್ನುವಂಥದ್ದು
ಮತ್ತೆ ಅದರ ಪ್ರಾಯೋಗಿಕವಾಗಿರುವಂತಹ ಅಂಶಗಳ ಬಗ್ಗೆ ಇಲ್ಲಿ ಏನೂ ಕೂಡ ಬಹುಶಃ ಮಾತಾಡಿಲ್ಲ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗ್ತದೆ. ಹಾಗಾಗಿ ಈಗೇನು ವಿಕೇಂದ್ರೀಕೃತ ಆಗಿದೆ ಇದು ಅಂಗನವಾಡಿಗಳಿರ್ಬೋದು ಮತ್ತೆ ಜಸ್ಟ್ ಲೈಕ್ ಒಂದರಿಂದ ನಾಲ್ಕನೇ ತರಗತಿನೂ ಆಗೇನೆ ಅದು ಕೂಡ ವಿಕೇಂದ್ರೀಕೃತನೇ ಆಗಿರೋದು. ಆ ವಿಕೇಂದ್ರೀಕೃತವಾಗಿರುವಂತಹ ಶಾಲೆಗಳನ್ನ ವಿಕೇಂದ್ರೀಕರಣವಾಗಿರುವಂತಹ ಅಂಗನವಾಡಿಗಳನ್ನ ನೀವು ಕೇಂದ್ರೀಕೃತವಾದಂತಹ ಒಂದು ಪ್ರದೇಶಕ್ಕೆ ತಂದ್ರೆ ಸೊ ಎಷ್ಟು ಮಕ್ಕಳು ಅದರಲ್ಲಿ ನಮ್ಗೆ ಬರ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಓಕೆ, ಸೊ ಮತ್ತೆ ಈಗ ಆಲ್ರೆಡಿ ಈ ವಿಕೇಂದ್ರೀಕೃತಗೊಂಡಿರುವಂತಹ ಶಾಲೆಗಳಿಗೆ ಅಂಗನವಾಡಿಗಳಿಗೆ ಹಾಕಿರುವಂತಹ ಬಂಡವಾಳ, ಅದಕ್ಕೆ ತೊಡಗಿಸಿರುವಂತಹ ಮಾನವ ಸಂಪನ್ಮೂಲ ಅದೆಲ್ಲ ಏನು ಅನ್ನುವಂಥದ್ದು ಈ ತರದ ಯಾವುದು ಕೂಡ ಇದರಲ್ಲಿ ಕ್ಲಾರಿಟಿ ಇಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಸೊ ಈ ಇದು ಇದು ಗಮನಿಸಿದಾಗ ನಮಗೆ ಬಹಳ ಸ್ಪಷ್ಟವಾಗಿ ಅನಿಸೋದು ಏನು ಅಂತ ಹೇಳಿದ್ರೆ, ಈಗ ನಾನು ಉದಾಹರಣೆಗೆ ಒಬ್ಬ ವ್ಯಕ್ತಿ ಅಂತ ಇಟ್ಕೊಳ್ಳೋಣ, ತನ್ನ ಮಗುವನ್ನ ಅಷ್ಟು ದೂರ ಕಳಿಸುವ ಬದಲಿಗೆ ಇಲ್ಲಿ ಯಾವ್ದಾದ್ರೂ ಖಾಸಗಿ ಕಾನ್ವೆಂಟ್ ಹಳ್ಳಿಗಳಲ್ಲಿ ಬಂದ್ರೆ ನಾನು ಅಲ್ಲಿ ಸೇರಿಸ್ತೇನೆ ಅಂತಕ್ಕಂತ ಅಭಿಪ್ರಾಯ ಸಹಜವಾಗಿ ಇದರಲ್ಲಿ ಬಂದ್ಬಿಡ್ತದೆ. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ನೀವು ಈಗ ಆಲ್ರೆಡಿ ವಿಕೇಂದ್ರೀಕರಣವಾಗಿರುವಂತ ಅಂಗನವಾಡಿಗಳನ್ನ, ವಿಕೇಂದ್ರೀಕರಣವಾಗಿರುವಂತ ಪ್ರಾಥಮಿಕ ಶಾಲೆಗಳನ್ನ ಕೇಂದ್ರೀಕೃತ ಪ್ರದೇಶಕ್ಕೆ ಅದನ್ನ ಶಿಫ್ಟ್ ಮಾಡಿದ್ರೆ, ಸೊ ಈ ವಿಕೇಂದ್ರೀಕೃತದಲ್ಲಿ ಇದು ಪ್ರಾಯೋಗಿಕವಾಗಿ ಅಷ್ಟು ಮಕ್ಕಳು ಒಂದು ಕಡೆಗೆ ಬರಲಿಕ್ಕೆ ಅಸಾಧ್ಯ ಇರೋದ್ರಿಂದ ಇಲ್ಲಿ ಖಾಸಗಿಯವರಿಗೆ ನೇರವಾಗಿ ನೀವು ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಮತ್ತು ಶಾಲಾ ಪೂರ್ವ ಶಿಕ್ಷಣವನ್ನ ಒಂದ್ ರೀತಿಯಲ್ಲಿ ಕೆಂಪು ಹಾಸಿಗೆಯನ್ನ ಆಸಿ ಅವರಿಗೆ ಇಲ್ಲಿ ಆ ಶಾಲೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ನೀವಿದ್ರಲ್ಲಿ ಅವಕಾಶ ಕೊಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೇಕಾಗ್ತದೆ. ಮತ್ತ ಹಾಗೇನೆ ಈಗ ಹಲವಾರು ಶಿಕ್ಷಣ ತಜ್ಞರು ಪ್ರತಿಪಾದನೆ ಮಾಡಿರೋದೇನು, ನಮ್ಮ ದೇಶದ ಹಲವಾರು ಶಿಕ್ಷಣ ತಜ್ಞರು, ಮಕ್ಕಳ ಆಯೋಗಗಳು ಇವರೆಲ್ಲರೂ ಕೂಡ ಪ್ರತಿಪಾದನೆ ಮಾಡಿರೋದು ಬಿಲೋ ಸಿಕ್ಸ್ ಇಯರ್ ಮಗುವಿಗೆ ಸೊ ಒಂದ್ ರೀತಿಯಲ್ಲಿ ಹೊರೆ ಆಗಬಾರದು ಮತ್ತು ಶಿಕ್ಷಣವನ್ನ ತುರುಕಬಾರದು ಅಂತಕ್ಕಂಥದ್ದನ್ನೇ ಪ್ರತಿಪಾದನೆ ಮಾಡಿದೆ. ಯಾಕಂದ್ರೆ ಆ ಮಗುವಿನ ಮನಸ್ಸು ಆ ರೀತಿಯಲ್ಲಿ ಗ್ರಹಿಸುವುದಿಲ್ಲ ಅನ್ನುವಂಥ ಅಂಶಗಳನ್ನ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಸೊ ಈ ರೀತಿ ಪ್ರತಿಪಾದನೆ ಮಾಡಿದಂತ ಸಂದರ್ಭದ ಒಳಗಡೆ ಮತ್ತ ಹಾಗೇನೆ ನಮ್ಮ ಭಾರತ ದೇಶದ ಇದು ಏನು ಇದು ಹಲವಾರು ರಿಸರ್ಚ್ಗಳಿದ್ದಾವೆ, ಅವರು ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ECCE ಅನ್ನುವಂತ ಒಂದು ಕಾರ್ಯಕ್ರಮವನ್ನ ವೈಜ್ಞಾನಿಕವಾಗಿ ಇವತ್ತು ರೂಪೀಕರಿಸಿದ್ದಾರೆ. ವೈಜ್ಞಾನಿಕವಾಗಿ ರೂಪೀಕರಿಸಿ ಅದ್ರ ಒಳಗಡೆ ಹಲವಾರು ಅಂಶಗಳನ್ನು ಅವರು ಪ್ರತಿಪಾದನೆ ಮಾಡಿದ್ದಾರೆ. ಸೊ ಈ ಮಕ್ಕಳಿಗೆ ಯಾವ ರೀತಿಯಲ್ಲಿ ನಾವು ಶಿಕ್ಷಣವನ್ನ ಕೊಡಬೇಕು ಅನ್ನುವಂಥದ್ದನ್ನ ಅವರು ಪ್ರತಿಪಾದನೆ ಮಾಡಿದ್ದಾರೆ. ಸೊ ಆ ರೀತಿಯ ಶಿಕ್ಷಣವನ್ನ ಕೊಟ್ಟರೆ ಮಾತ್ರ ಒಂದು ಮಗುವನ್ನ ನಿಜವಾಗ್ಲೂ ಕೂಡ ನಾವು ಆ ಮಗುವಿನ ವಯಸ್ಸಿಗೆ ತಕ್ಕನಾದಂತ ಒಂದು ಶಿಕ್ಷಣವನ್ನ ಕೊಟ್ಟು ಮುಂದಕ್ಕೆ ನಾವು ಕಳಿಸ್ಲಿಕ್ಕೆ ಇದರಲ್ಲಿ ಅವಕಾಶ ಆಗ್ತದೆ. ಸೊ ಈಗ ಅವರು ಏನ್ ಹೇಳಿದ್ದಾರೆ, ಉದಾಹರಣೆಗೆ ಸಂವಹನ ಪರಿಣಾಮಕಾರಿಯಾಗಿ ಒಂದು ಇದು ಮಾತಾಡುವಂಥದ್ದು, ಆಮೇಲೆ ಮತ್ತೆ ವೈಜ್ಞಾನಿಕದ ಅರಿವನ್ನ ಮಕ್ಕಳಲ್ಲಿ ಮೂಡಿಸುವಂಥದ್ದು ಮತ್ತು ಸಾಮಾಜಿಕ ಹೊಂದಾಣಿಕೆ ಮತ್ತು ಆ ಭಾವನೆಗಳನ್ನ ಏನು ಅವರಿಗೆ ವ್ಯಕ್ತಪಡಿಸಲಿಕ್ಕೆ ಬೇಕಾದಂತ ರೀತಿಯಲ್ಲಿ ಶಿಕ್ಷಣವನ್ನ ಕೊಡುವಂಥದ್ದು ಮತ್ತು ಶಾರೀರಿಕ ಬೆಳವಣಿಗೆ ಮತ್ತು ನಿಯಂತ್ರಣ ಸಮನ್ವಯತೆ ಈ ತರದ ಅಭ್ಯಾಸಗಳನ್ನ ಮಾಡಿಸುವಂತದ್ದನ್ನು ಕೂಡ ಇವತ್ತು ECCE ಬಹಳ ಪ್ರಮುಖವಾಗಿ ಇವತ್ತು ಪ್ರತಿಪಾದನೆಯನ್ನ ಮಾಡ್ತಾ ಇದೆ. ಮತ್ತೆ ಈಗ ಆಲ್ರೆಡಿ ಅಂಗನವಾಡಿಗಳಲ್ಲಿ ಕೂಡ ಇದನ್ನೇ ಒಂದು ಮಾದರಿಯನ್ನಾಗಿ ಇಟ್ಕೊಂಡು ಒಂದು ಮುಕ್ತ ಸಂಭಾಷಣೆ, ವಿಷಯದ ಪರಿಚಯಗಳನ್ನ ಮಾಡುವಂಥದ್ದು, ಅಕ್ಷರಾಭ್ಯಾಸ, ಸಂಖ್ಯೆಗಳ ಪರಿಚಯ, ಆಮೇಲೆ ಕ್ರಿಯಾತ್ಮಕವಾಗಿ ಭೌತಿಕವಾಗಿ ಗ್ರಹಿಕೆ ಮಾಡುವಂತ ಚಟುವಟಿಕೆಗಳು, ಸೊ ಆ ಚಟುವಟಿಕೆಗಳನ್ನ ಹೆಂಗೆ ಮಾಡಿಸ್ತಾರೆ, ಕಥೆ ಮೂಲಕ, ಪಾತ್ರಾಭಿನಯ ಮೂಲಕ, ಆಟಿಕೆಗಳನ್ನ ಜೋಡಿಸೋದ್ರ ಮುಖಾಂತರವಾಗಿ ಈ ರೀತಿಯಲ್ಲಿ ಮಕ್ಕಳಿಗೆ ಒಂದು ವಿಧಾನವನ್ನ ಅಳವಡಿಸಿ ಅದನ್ನ ಮಾಡಬೇಕು ಅಂತ ಏನು ಹೇಳಿದ್ದಾರೆ. ಇದು ಅಂಗನವಾಡಿಗಳಲ್ಲಿ ಆಟೋಮೆಟಿಕ್ ಆಗಿ ಹಂಗೆ ಬಂದಿರೋದಲ್ಲ, ಅಥವಾ ECCEಯಲ್ಲಿ ಆಟೋಮೆಟಿಕ್ ಆಗಿ ಹಂಗೆ ಬಂದಿರೋದಲ್ಲ. ನಮ್ಮ ದೇಶದ ಶಿಕ್ಷಣ ತಜ್ಞರು, ಮಕ್ಕಳ ತಜ್ಞರು ಎಲ್ಲರೂ ಕೂಡ ಒಂದು ಕಡೆ ಸೇರಿ ಚರ್ಚೆ ಮಾಡಿ ಅಧಿಕೃತವಾಗಿ ಸರ್ಕಾರದಿಂದನೇ ಬಂದಿರುವಂತ ಒಂದು ವಿಧಾನ ಇದು. ಆದ್ರೆ ಇವತ್ತು ಈ NEP ಈ ವಿಧಾನವನ್ನ ಸಂಪೂರ್ಣವಾಗಿ ಧಿಕ್ಕರಿಸಿ ತನ್ನದೇ ಆದಂತ ಒಂದು ಹಾದಿಯನ್ನ ಇದರಲ್ಲಿ ಹುಡ್ಕೊಳ್ಳಕ್ಕೆ ಪ್ರಯತ್ನ ಮಾಡುತ್ತೆ ಅಂತ ಹೇಳಿದ್ರೆ ಅದರ ಅರ್ಥ ಏನು, ಇದು ಆಲ್ರೆಡಿ ಸರ್ಕಾರವೇ ತೀರ್ಮಾನ ಮಾಡಿ ಪ್ರಾಯೋಗಿಕವಾಗಿ ಇರ್ತಕ್ಕಂತ ಒಂದು ವಿಧಾನ, ಈ ವಿಧಾನವನ್ನೇ ನಾವು ಬದಲು ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು ಇವತ್ತು NEP. ಸೊ ಈ ರೀತಿಯಲ್ಲಿ ಇವತ್ತು NEP ಇವತ್ತು ಮಾಡ್ಲಿಕ್ಕೆ ಹೊರಟಿರುವಂತದ್ದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಸೊ ಹಾಗಾಗಿ ನಾವು ಈ ಪೂರ್ವ ಪ್ರಾಥಮಿಕ ಶಿಕ್ಷಣ ಅನ್ನುವಂಥದ್ದು ಏನಿದೆ, ಈಗ ಆಲ್ರೆಡಿ ಏನು ವಿಧಾನ ಇದೆ, ಇದು ಅಂಗನವಾಡಿಗಳಲ್ಲಿ ಏನಿವತ್ತು ವಿಕೇಂದ್ರೀಕೃತ ಆಗಿ ಇದೆ, ಅದೇ ರೀತಿಯಲ್ಲಿ ಇದು ಮುಂದುವರಿಬೇಕು ಅನ್ನುವಂಥದ್ದು ನಾವಿಲ್ಲಿ ಒತ್ತಾಯ ಮಾಡಬೇಕಾಗ್ತದೆ. ಮತ್ತೆ ಎರಡನೇದು,
ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಅನ್ನುವಂತ ಏನು ರೆಕಮೆಂಡೇಶನ್ಸ್ ಅನ್ನ ಮಾಡಿದ್ದಾರೆ ಈಗ ಆಲ್ರೆಡಿ, ಆ ರೆಕಮೆಂಡೇಶನ್ಸ್ ಅನ್ನೇ ಅಂಗನವಾಡಿಗಳಲ್ಲಿ ಮುಂದುವರಿಸಲಿಕ್ಕೆ ಸಾಧ್ಯ ಆಗಬೇಕು. ಮತ್ತೆ ನಿಜವಾಗ್ಲೂ ಕೂಡ ನಿಮಗೆ ಈ ಮಕ್ಕಳ ಬಗ್ಗೆ ಒಂದು ಭವಿಷ್ಯ ಚೆನ್ನಾಗಿ ಆಗಬೇಕು ಅಂತಕ್ಕಂಥ ಆಶಯ ನಿಜವಾಗ್ಲೂ ನಿಮಗೆ ಇದ್ರೆ ನೀವು ಮಾಡಬೇಕಾಗಿರೋದೇನು, ಐ ಸಿ ಡಿ ಎಸ್ ಗೆ ಈಗೇನು ಆಲ್ರೆಡಿ ಕಡಿತ ಆಗಿದೆ ಅಂದ್ರೆ ಮೊದಲು ಇದು 40% ಬಜೆಟ್ ಅನ್ನ ಕಟ್ ಮಾಡಿದ್ರು, ಇವತ್ತು 60%ಗೆ ಹೋಗಿದ್ದಾರೆ. ಕೆಲವು ಕಾಂಪೋನೆಂಟ್ಸ್ ಗೆ 75% ಬಜೆಟ್ ಅನ್ನ ಕಟ್ ಮಾಡಿದ್ದಾರೆ. ಸೊ ಈ ರೀತಿಯಲ್ಲಿ ಶೇರ್ಸ್ ಅನ್ನ ಕೇಂದ್ರ ಸರ್ಕಾರದ ತನ್ನ ಪಾಲಿನ ಒಂದು ಇದನ್ನ ಏನು ಅನುದಾನವನ್ನ ಕಡಿಮೆ ಮಾಡ್ತಾ ಏನು ಬಂದಿದೆ. ಸೊ ಈ ಅನುದಾನವನ್ನ ಕಡಿಮೆ ಮಾಡೋದನ್ನ ನಿಲ್ಲಿಸಬೇಕು, ಮತ್ತೆ ಸಂಪೂರ್ಣವಾಗಿ ಅನುದಾನವನ್ನ ಇದಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು. ಮತ್ತೆ ಈಗ ಇಸಿಸಿ ಒಂದು ರೆಕಮೆಂಡೇಶನ್ ಮಾಡಿದೆ. ಏನಂತ ರೆಕಮೆಂಡೇಶನ್ ಮಾಡಿದೆ ಅಂತ ಹೇಳಿದ್ರೆ, ಈ ರೀತಿಯಲ್ಲಿ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ಅಂತ ಹೇಳಿದ್ರೆ ಕನಿಷ್ಠ 30 ಮಕ್ಕಳಿರುವಂತ ಒಂದು ಗ್ರೂಪ್ ಅನ್ನ ಮಾಡಬೇಕು. 35 ಚದರ ಮೀಟರ್ ವಿಸ್ತಾರ ಇರುವಂತ ಒಂದು ಕೊಠಡಿ ಮಕ್ಕಳಿಗೆ ಇರಬೇಕು ಮತ್ತು ಹೊರಾಂಗಣ ಇಡಬೇಕು. ಆ ರೀತಿಯಲ್ಲಿ ಅಂಗನವಾಡಿ ಕೇಂದ್ರಗಳನ್ನ ಇದು ಕಟ್ಟಬೇಕು, ಆ ರೀತಿಯ ಒಂದು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಒಂದು ಶಿಫಾರಸ್ ಏನ್ ಮಾಡಿದೆ. ಈ ಶಿಫಾರಸ್ಸುಗಳನ್ನ ನೀವು ಸ್ಟ್ರೆಂಥನ್ ಮಾಡಿ ಇದನ್ನ ಜಾರಿ ಮಾಡಲಿಕ್ಕೆ ಬೇಕಾಗಿರುವಂತ ಅನುದಾನ ಇಷ್ಟು ಬೇಕಾಗಿದೆ ಅನ್ನುವಂಥದ್ದನ್ನ ಒಂದು ಕ್ಯಾಲ್ಕುಲೇಷನ್ ಮಾಡಿ ಸರ್ಕಾರಕ್ಕೆ ಒತ್ತಾಯ ತನ್ನಿ. ಸೊ ಆ ರೀತಿ ತರೋದ್ರ ಮುಖಾಂತರನೇ ಇವತ್ತು ಈ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಅಂಶಗಳನ್ನ ನಾವಿಲ್ಲಿ ನೋಡಬೇಕು. ಆದ್ರೆ ಇವತ್ತು ಇದಕ್ಕೆ ಬೇಕಾಗಿರುವಂತ ಸಂಪನ್ಮೂಲ ಬಹಳ ಮುಖ್ಯವಾಗಿ ಮಾನವ ಸಂಪನ್ಮೂಲ, ಎರಡನೆಯದು ಹಣದ ಸಂಪನ್ಮೂಲ. ಸೊ ಈ ಎರಡು ವಿಚಾರಗಳ ಬಗ್ಗೆನೂ ಕೂಡ ಅವರು ಮಾತಾಡ್ತಾ ಇಲ್ಲ. ಮತ್ತೆ ಇದರಲ್ಲಿ ಇನ್ನೊಂದು ಅಪಾಯ ಇದೆ. ಏನು? ನಾನು ಆಗ್ಲೇ ಹೇಳಿದಾಗೆ ಈಗ ಆಲ್ರೆಡಿ ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ನಿರುದ್ಯೋಗ ಇದೆ. ಈಗ ಕರೋನಾ ಸಾಂಕ್ರಾಮಿಕ ರೋಗ ಬಂದು ಅದು ಇನ್ನೂ ಕೂಡ ಇವತ್ತು ಹೆಚ್ಚಳ ಆಗಿದೆ. ಈ ನಿರುದ್ಯೋಗ ಹೆಚ್ಚಳ ಆಗೋದ್ರಿಂದಾಗಿ ಮತ್ತು ಕೊಂಡುಕೊಳ್ಳುವಿಕೆಯ ಶಕ್ತಿ ಕಡಿಮೆ ಆಗೋದ್ರಿಂದಾಗಿ ಇನ್ನೊಂದಷ್ಟು ತೀವ್ರವಾದಂತ ಒಂದು ಬಡತನ ಹೆಚ್ಚಾಗ್ತದೆ. ಸೊ ಈ ಬಡತನ ಹೆಚ್ಚಾದ್ರೆ ಅದರ ಎಫೆಕ್ಟ್ ಮತ್ತೆ ಈ ಮಕ್ಕಳ ಮಾನವ ಸಂಪನ್ಮೂಲ ಅಂತ ನಾವೇನ್ ಹೇಳ್ತಾ ಇದೀವಿ, ಈ ಮಕ್ಕಳ ಮೇಲೆ ಆಗ್ತದೆ. ಸೊ ಹಾಗಾಗಿ ಇದು ಆಗಬಾರದು ಅನ್ನುವಂಥದ್ದು ಒಂದು ಕಡೆಯಲ್ಲಿ ನೋಡ್ತಾನೆ. ಮತ್ತೆ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡುವ ಹಾಗೆ ಈಗ ಆಲ್ರೆಡಿ ICDS ಅಲ್ಲಿ 28 ಲಕ್ಷ ಜನ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಕೆಲಸ ಮಾಡ್ತಾ ಇದ್ದಾರೆ. ನೀವೇನಾದ್ರೂ ಸಪೋಸ್ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂತ ಒಂದು ಗ್ರಾಮ ಪಂಚಾಯಿತಿ ಅಂದ್ರೆ ಮಿನಿಮಮ್ ಒಂದು 15 ಅಂಗನವಾಡಿ ಕೇಂದ್ರಗಳು ಬರುತ್ತೆ ಮಿನಿಮಮ್. ಭಾರಿ ಸಣ್ಣ ಗ್ರಾಮ ಪಂಚಾಯಿತಿ ಅಂದ್ರೆ 10 ಅಂಗನವಾಡಿಗಳು ಬರುತ್ತೆ. ಸೊ 15 ಅಂಗನವಾಡಿ ಅಂತ ಹೇಳಿ ತಗೊಂಡಾಗ 30 ಜನ ಅದರಲ್ಲಿ ವರ್ಕರ್ಸ್ ಇರ್ತಾರೆ, ಎ ವರ್ಕರ್ ಅಂಡ್ ಹೆಲ್ಪರ್. 10 ಜನ ಅಂದ್ರೆ 20 ಜನ ವರ್ಕರ್ ಅಂಡ್ ಹೆಲ್ಪರ್ ಇರ್ತಾರೆ. ನೀವು ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡಿಬಿಟ್ರೆ, ಎಲ್ಲಿಗೆ ಸೆಂಟ್ರಲೈಸ್ ಮಾಡುವಂತ ಸ್ಥಳಕ್ಕೆ ಶಿಫ್ಟ್ ಮಾಡಿಬಿಟ್ರೆ, ಸೊ ಅಲ್ಲಿ 30 ಜನ ಕೆಲಸ ಕಳ್ಕೋಬೇಕಾಗ್ತದೆ. ಅದರಲ್ಲಿ ಮ್ಯಾಕ್ಸಿಮಮ್ ನೀವು ಹೇಳ್ತಾ ಇದ್ದೀರಾ ಏನಂತ, ಅರ್ಹತೆ ಇರುವಂತ ಶಿಕ್ಷಕರು ಅಂತ ಹೇಳಿ ಹೇಳ್ತಾ ಇದ್ರು. ಅರ್ಹತೆ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ? ಈಗ ನೀವು ICDS ಅಲ್ಲಿ ಅಂಗನವಾಡಿ ಕೆಲಸಕ್ಕೆ ತಗೊಂಡಿರೋದೇನೆ SSLC ಕ್ವಾಲಿಫಿಕೇಶನ್ ಮೇಲೆ. ನೀವು ಆಲ್ರೆಡಿ ಅದರಲ್ಲಿ ಒಂದು ಎಜುಕೇಶನ್ ಅನ್ನ ನಿಗದಿ ಮಾಡಿ ಇಷ್ಟು ಶಿಕ್ಷಣ ಪಡೆದವರು ಸಾಕು ಅಂಗನವಾಡಿಗಳಿಗೆ ಅಂತ ಹೇಳಿ ನೀವು ಒಂದು ಕಡೆಯಲ್ಲಿ ರೂಲ್ಸ್ ಮಾಡಿಬಿಟ್ಟು ಈಗ ಮತ್ತೆ ನೀವು ಇದರಲ್ಲಿ ಪದುಚ್ಚಾರ ಮಾಡ್ತಾ ಇದ್ದೀರಾ. ಏನಂದ್ರೆ ನಾವು ಅಂಗನವಾಡಿಗಳನ್ನ ಕೇಂದ್ರೀಕರಣ ಮಾಡುವಾಗ ಅರ್ಹ ಶಿಕ್ಷಕರು ಅರ್ಹತೆ ಇರುವಂತವರು ಅಂದ್ರೆ ಏನಾದ್ರ ಅರ್ಥ ಅಂದ್ರೆ ಇದ್ರ ಅರ್ಥ ಏನಂದ್ರೆ ಲಕ್ಷಗಟ್ಟಲೆ ಅಂಗ ಹೆಣ್ಮಕ್ಳು ಇದರಿಂದ ಕೆಲಸ ಕಳ್ಕೊಳ್ತಾರೆ ಅನ್ನೋ ಅಪಾಯನೂ ಕೂಡ ಇದ್ರ ಹಿಂದ್ಗಡೆ ಇದೆ. ಬರೀ ಅಂಗನವಾಡಿ ಹೆಣ್ಮಕ್ಳು ಮಾತ್ರ ಅಲ್ಲ ಇದರಲ್ಲಿ ಕೆಲಸ ಕಳ್ಕೊಳ್ಳೋದು, ಇದರ ಸ್ಟಾಫ್ ಟೋಟಲ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ICDS ನ ಡೈರೆಕ್ಟರೇಟ್ ಏನಿರುತ್ತೆ ಅದನ್ನೇ ಕೊಲ್ಯಾಪ್ಸ್ ಆಗತ್ತೆ. ಸೊ ಇದು ಭಾರಿ ದೊಡ್ಡದಾದಂತ ಒಂದು ಅಪಾಯಕಾರಿ ಅನ್ನುವಂಥದ್ದನ್ನ ನಾವು ನೋಡ್ಬೇಕು. ಮತ್ತೆ ಎರಡನೇದೇನು ಅಂತ ಹೇಳಿದ್ರೆ ಪ್ರಾಥಮಿಕ ಶಾಲೆಗಳು ಅಂತ ನಾವೇನ್ ಹೇಳ್ತಾ ಇದೀವಿ, ಆ ಪ್ರಾಥಮಿಕ ಶಾಲೆಗಳನ್ನು ಕೂಡ ನೀವು ಶಿಫ್ಟ್ ಮಾಡಿದ್ರೆ ಈಗ ವಿಕೇಂದ್ರೀಕರಣದ ವ್ಯವಸ್ಥೆ ಒಳಗಡೆ ಸ್ಕೂಲ್ ಟೀಚರ್ಸ್ ಸ್ಕೂಲ್ ಮಾಸ್ಟರ್ಸ್ ಅಂತ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನ ಕಳ್ಕೊಳ್ಬೇಕಾದಂತ ಅವಕಾಶ ಇದರಲ್ಲಿ ಇದೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕು. ಮತ್ತೆ ನೀವೇನು ಪಂಚಾಯತಿ ಹೆಡ್ ಕ್ವಾರ್ಟರ್ ಅಲ್ಲಿ ಒಂದು ಕ್ಲಸ್ಟರ್ ಸಿಸ್ಟಮ್ ಅಲ್ಲಿ 3 to ಇದು ಸೆಕೆಂಡ್ PUC ತನಕ ನಾವಿಲ್ಲಿ ಏನು ತರಗತಿಗಳನ್ನು ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ, ಅದಕ್ಕೆ ಜಾಗ ಎಷ್ಟು ಬೇಕು, ಆ ಬಿಲ್ಡಿಂಗ್ಗಳನ್ನ ಕಟ್ಟಲಿಕ್ಕೆ ಬಂಡವಾಳ ಎಷ್ಟು ಬೇಕು, ಮತ್ತೆ ಅಲ್ಲಿ ನೀವು ಪ್ರಯೋಗಾಲಯಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ಲೈಬ್ರರಿಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟೆಲ್ಲ ಮೂಲ ಬಂಡವಾಳ ಬೇಕು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡಿದ್ರೆ ಇವತ್ತು ಅವರು ಲೆಕ್ಕ ಹಾಕಿರುವ ಮೂಲ ಬಂಡವಾಳ ಎಷ್ಟು ಬೇಕು ಅನ್ನುವಂಥದ್ದು ಕೂಡ ಈ NEP ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ, ಮತ್ತು ಆ ಬಂಡವಾಳವನ್ನ ತರೋದೆಲ್ಲಿಂದ ಅಂತಾನು ಕೂಡ ಪ್ರಸ್ತಾಪ ಮಾಡಿಲ್ಲ. ಹಂಗಾಗಿ ಇದು ಬಹಳ ಸ್ಪಷ್ಟವಾಗಿ ಕಾಣಿಸ್ತದೆ, ಆ ಅನುದಾನ ಇಲ್ಲದೆ ಇದ್ದಾಗ, ಆ ಬಂಡವಾಳ ಇಲ್ಲದೆ ಇದ್ದಾಗ ಖಾಸಗಿ ಬಂಡವಾಳ ವಿದೇಶಿ ಬಂಡವಾಳ
ಬಹಳ ನೇರವಾಗಿ ಇದರ ಒಳಗಡೆ ಬರಬಹುದು ಅನ್ನುವಂಥದ್ದನ್ನೇ ಇದರ ಮುಖ್ಯವಾಗಿ ಇರುವಂತಹ ಅಂಶಗಳು ನಮಗೆ ಎದ್ದು ಕಾಣಿಸ್ತವೆ. ಮತ್ತೆ ಇನ್ನೊಂದು ಅಂಶ, ಇವತ್ತು ಅವರು ಇದ್ರಲ್ಲಿ ರೆಕಮೆಂಡ್ ಮಾಡಿದ್ದಾರೆ ಏನಂತ ಹೇಳಿದ್ರೆ, ಬಾಲವಾಟಿಕಗಳಲ್ಲಿ ಶಿಶು ವಿಹಾರಗಳಲ್ಲಿ ನಾವು ಸಾಂಪ್ರದಾಯಿಕವಾದಂತ ಶಿಕ್ಷಣವನ್ನ ಕೊಡಬೇಕು ಅಂತಕ್ಕಂತ ಒಂದು ಪದವನ್ನ ಬಹಳ ಬಹಳ ಕ್ಲಿಯರ್ ಆಗಿ ಇದ್ರಲ್ಲಿ ಪ್ರನೌನ್ಸ್ ಮಾಡಿದ್ದಾರೆ. ಆದ್ರೆ ಇವತ್ತು ಸಾಂಪ್ರದಾಯಿಕವಾದಂತ ಶಿಕ್ಷಣ ಅಂತ ಹೇಳಿದ್ರೆ ಏನು? ನೀವು ಸಮಾನತೆಯ ಬಗ್ಗೆ ಇದು ಏನು ಜಾತಿ ಧರ್ಮದ ಸಮಾನತೆಗಳ ಬಗ್ಗೆ ಇಲ್ಲಿ ಏನು ಕೂಡ ಚರ್ಚೆಗಳಾಗಲ್ಲ. ಅದರ ಬಗ್ಗೆ ರಾಮಾಯಣ, ಭಗವದ್ಗೀತೆ, ಆಮೇಲೆ ಮತ್ತೆ ಮೇಲು ಕೀಳು ಅಂತಕ್ಕಂತ ಒಂದು ಮನೋಭಾವನೆಯನ್ನ ಕೆಳಹಂತದಲ್ಲೇ ಒಂದು ಏನು ಬೀಜವನ್ನ ಬಿತ್ತನೆ ಮಾಡ್ಲಿಕ್ಕೂ ಕೂಡ ಇದರಲ್ಲಿ ಸ್ಪಷ್ಟೀಕ ಅವ್ರು ಹೇಳ್ತಾರೆ, ನೇರವಾಗಿ ಹೇಳ್ತಾರೆ ಸಾಂಪ್ರದಾಯಿಕ ಶಿಕ್ಷಣ ಅಂತ. ಸಾಂಪ್ರದಾಯಿಕ ಶಿಕ್ಷಣ ಮೀನ್ಸ್ ವಾಟ್ ಅಂದ್ರೆ, ಹಿಂದೆ ಗುರುಕುಲಗಳು ಅಂತ ಏನೊಂದು ಕಣ್ಣೋಟ ಇತ್ತು, ಆ ರೀತಿಯ ಒಂದು ಗುರುಕುಲಗಳನ್ನು ಕೂಡ ತರುವಂತ ಅಥವಾ ಇದರಲ್ಲಿ ಏನು ತೂರಿಸುವಂತ ಒಂದು ಪ್ರಯತ್ನಗಳು ಕೂಡ ಈ ಒಂದು ಶಿಕ್ಷಣ ನೀತಿಯಲ್ಲಿದೆ. ಸೊ ಈ ಎಲ್ಲಾ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾವಿವತ್ತು ಪೂರ್ವ ಪ್ರಾಥಮಿಕ ಶಿಕ್ಷಣ ಅಟ್ ಪ್ರೆಸೆಂಟ್ ನಮ್ಮ ಕರ್ನಾಟಕ ಅಂತ ರಾಜ್ಯಗಳಲ್ಲಿ, ನಮ್ಮ ದೇಶದಲ್ಲಿ ಇನ್ನೂ ಕೂಡ ಸರ್ಕಾರದ ಅಂಡರ್ ಅಲ್ಲಿದೆ. ಇವತ್ತು ಸರ್ಕಾರದ ಅಂಡರ್ ಅಲ್ಲಿ ಇರುವಂತಹ ಈ ಪ್ರೀ ಪ್ರೈಮರಿ ಎಜುಕೇಶನ್ ಅನ್ನ ಬೇರೆಯವರ ಕೈಗೆ ಅಧಿಕೃತವಾಗಿ ಹಸ್ತಾಂತರ ಮಾಡ್ಲಿಕ್ಕೆ ಬೇಕಾದಂತ ಒಂದು ಪಿತೂರಿ ಈ ಎನ್ಇಪಿ ಅಲ್ಲಿದೆ. ಹಾಗಾಗಿ ನಾವು ಇದನ್ನ ಎಲ್ಲರೂ ಕೂಡ ಸಮಾನ ಮನಸ್ಕರಾಗಿ ಇವತ್ತು ನಾವು ಯಾವುದೇ ರೀತಿಯ ಏನು ಹಿಂದೆ ಮುಂದೆ ನೋಡ್ಲಾರ್ದೇನೆ ಈ ಎನ್ಇಪಿ ಅಲ್ಲಿ ಇರ್ತಕ್ಕಂತ ಈ ನಕಾರಾತ್ಮಕವಾದಂತ ಅಂಶಗಳನ್ನ ನಾವು ವಿರೋಧ ಮಾಡೋಣ, ಮತ್ತೆ ಸರ್ಕಾರದ ಮೇಲೆ ಒತ್ತಾಯ ತರೋಣ. ಆಮೇಲೆ ಹಾಗೇನೆ ಈ ಪೂರ್ವ ಇದು ಶಿಕ್ಷಣ ಅನ್ನುವಂಥದ್ದು ಒಂದು ಮಗುವಿನ ಏನು ಹಕ್ಕು ಅನ್ನುವಂತ ಪ್ರತಿಪಾದನೆ ಮಾಡುವಂತ ಒಂದು ವಿಧಾನದ ಒಳಗಡೆ ನಾವೆಲ್ಲರೂ ಕೂಡ ಒಂದಾಗೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಶಾಲಾ ಪೂರ್ವ ಶಿಕ್ಷಣವನ್ನ ಖಾಸಗೀಕರಣಗೊಳಿಸುವ ಹಾಗೂ ಶಾಲಾ ಪೂರ್ವ ಶಿಕ್ಷಣವನ್ನ ಪೋಷಣೆ ಮಾಡುತ್ತಿರುವ ಅಂಗನವಾಡಿಗಳನ್ನ ಮುಚ್ಚುವ ಧೋರಣೆಯನ್ನ ಎನ್ಇಪಿ ಹೊಂದಿದ್ದು ಇದರ ವಿರುದ್ಧ ಚಳವಳಿ ನಡೆಸುತ್ತೇವೆ ಎಂಬುದು ವರಲಕ್ಷ್ಮಿಯವರ ಅಭಿಪ್ರಾಯವಾಗಿತ್ತು. ಮತ್ತೊಂದು ಸಂಚಿಕೆಯೊಂದಿಗೆ ಭೇಟಿಯಾಗೋಣ.